ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಯಲ್ಲಿನ ಎಲ್ಲ ಮಕ್ಕಳಿಗೆ ಬಡವರಿಗೆ ಅನುಕೂಲ ಆಗಲಿ ಅಂತ ಬಿಸಿಯೂಟ ಯೋಜನೆಯನ್ನ ಜಾರಿಗೆ ತಂದಿದೆ. ಆದರೆ ಚಿತ್ರದುರ್ಗದಲ್ಲಿ ಮಾತ್ರ ವಿದ್ಯಾರ್ಥಿಗಳು ನಿತ್ಯ ಅರೆಹೊಟ್ಟೆಯಲ್ಲಿ ಪಾಠ ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಬಿಸಿಯೂಟಕ್ಕೆ ಬೇಕಾದಂತಹ ದವಸ ಧಾನ್ಯಗಳು ಸರಬರಾಜಾಗದೇ ಇರೋದ್ರಿಂದ ಪ್ರೌಢಶಾಲೆಯಿಂದ ದವಸ ಧಾನ್ಯ ಎರವಲು ಪಡೆದು ಮಕ್ಕಳಿಗೆ ಬಿಸಿಯೂಟ ಪೂರೈಕೆ ಮಾಡಲಾಗ್ತಾ ಇದೆಯಂತೆ. ಈ ಬಗ್ಗೆ ಜಿಲ್ಲಾ ಉಪ ನಿರ್ದೇಶಕರನ್ನ ಕೇಳಿದ್ರೆ ಇಷ್ಟು ದಿನ ಚುನಾವಣೆ ಇದ್ದಿದ್ರಿಂದ ಟೆಂಡರ್ ನಡೆಸಿಲ್ಲ, ಹೀಗಾಗಿ ದವಸ ಧಾನ್ಯಗಳು ತಡವಾಗಿದೆ ಅಂತ ಹಾರಿಕೆಯ ಉತ್ತರವನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಅರೆಹೊಟ್ಟೆಯಲ್ಲೇ ಮಕ್ಕಳು ಪಾಠ ಕೇಳಬೇಕಾ? ಸರ್ಕಾರದಿಂದ ಯೋಜನೆಯೇ ಇದೆ ಅಂತಂದ ಮೇಲೆ ಯಾಕೆ ದವಸ ಧಾನ್ಯಗಳು ಬಿಸಿಯೂಟಕ್ಕೆ ಲಭ್ಯ ಆಗ್ತಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿದೆ. ಇಲ್ಲಿ ಯಾರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಪರಾಮರ್ಶೆಯನ್ನ ನಡೆಸಲೇಬೇಕಾಗಿದೆ. ಹೇಳೋಕೆ ಬಿಸಿಯೂಟ, ಆದ್ರೆ ಊಟವೇ ಸರಿಯಾಗಿ ಸಿಗ್ತಾ ಇಲ್ಲ, ಅನ್ನಕ್ಕೆ ಅಕ್ಕಿ ಇಲ್ಲ, ಸಾಂಬಾರ್ಗೆ ಬೇಳೆ ಇಲ್ಲ. ಹೀಗಾದ್ರೆ ಉಳಿದ ಯೋಜನೆಗಳ ಗತಿ ಏನು? ಬಿಸಿಯೂಟ ಈ ರೀತಿಯಲ್ಲಿ ಬಿಸಿಯೂಟ ಯೋಜನೆಗೆ ಈ ರೀತಿಯಾದಂತಹ ತಡೆಯಾಗ್ತಾ ಇದೆ ಅಂತಂದ್ರೆ ಮುಂದೇನ್ ಗತಿ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಕ್ಕಳನ್ನ ನಮ್ಮ ಸರ್ಕಾರಿ ಶಾಲೆಗೆ ಸೇರಿಸಿ ನಮ್ಮ ಸರ್ಕಾರಿ ಶಾಲೆಯಲ್ಲೇ ಓದಲಿ ಅಂತ ಬಬ್ಬೆ ಹೊಡಿತಾ ಇದೆ. ಆದರೆ ಸರ್ಕಾರಿ ಶಾಲೆಗಳಲ್ಲಿ ಸರಿಯಾದ ವ್ಯವಸ್ಥೆ ಅವ್ಯವಸ್ಥೆ ಇದೆ. ಅವ್ಯವಸ್ಥೆ ಅಂದ್ರೆ ಊಟದ ವ್ಯವಸ್ಥೆ, ಬಿಸಿ ಊಟ ಅಂತ ಇವರು ಜಾರಿ ಮಾಡಿದ್ರು. ಬಿಸಿ ಊಟ ಸಕಾಲಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಮಕ್ಕಳಿಗೆ. ಇತ್ತೀಚೆಗಂತೂ ಭಾರಿ ವ್ಯವಸ್ಥೆ ಆಗೋಗಿದೆ. ಪ್ರಾಥಮಿಕ ಶಾಲೆಗಳಲ್ಲಿ ಮಧ್ಯಾಹ್ನದ ಬಿಸಿ ಊಟ ಮಾಡೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ಯಾಕಂದರೆ ರೇಷನ್ನಿನ ಕೊರತೆ, ರೇಷನನ್ನು ಸರಿಯಾದ ರೀತಿಯಲ್ಲಿ ಸರ್ಕಾರ ಪೂರೈಕೆ ಮಾಡ್ತಾ ಇಲ್ಲ. ಆದರೂ ಸಹ ಆ ಪ್ರಾಥಮಿಕ ಶಾಲೆಯ ಸಿಬ್ಬಂದಿ ಪ್ರೌಢಶಾಲೆಗೆ ಹೋಗ್ಬಿಟ್ಟು ಅಲ್ಲಿ ಈ ಸಾಲದ ರೂಪದಲ್ಲಿ ತಗೊಂಡ್ಬಂದ್ಬಿಟ್ಟು ಮಕ್ಕಳಿಗೆ ಬಿಸಿ ಊಟದ ವ್ಯವಸ್ಥೆ ಮಾಡ್ತಿದ್ದಾರೆ. ನಾವೀಗ ಬಿಸಿ ಊಟ ಕೊಡೋದು ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳಿಗೆ. ಈಗ ಈ ಡಿಲೇ ಆಗಿದೆ ಯಾಕಂದರೆ ಟೆಂಡರ್ ಪ್ರಕ್ರಿಯೆ ಸ್ಟಾರ್ಟ್ ಆಯಿತು, ಚುನಾವಣೆ ಬಂತು. ಚುನಾವಣೆ ನೀತಿ ಬಂದಿರೋದರಿಂದ ಸ್ವಲ್ಪ ಡಿಲೇ ಆಯಿತು. ಈಗ ಅದು ಎಲ್ಲ ಸರಿ ಹೋಗಿದೆ, ಹೊಂದಾಣಿಕೆ ಎಲ್ಲ ಮಾಡಲಾಗಿದೆ ಈಗೆಲ್ಲ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಟೆಂಡರ್ ಮುಗಿತಾ ಇದೆ ಅನ್ನುವ ಪರಿಜ್ಞಾನ ಅಲ್ಲಿನ ಅಧಿಕಾರಿಗಳಿಗೆ ಇಲ್ವಾ ಅನ್ನೋದು ಪ್ರಶ್ನೆ. ಇದರ ಜೊತೆಗೆ ಎಲೆಕ್ಷನ್ ಮುಗಿದು ಎಷ್ಟು ದಿನ ಆಗಿದೆ, ಅಲ್ಲಿ ದವಸ ಧಾನ್ಯಗಳನ್ನ ತರೋದಕ್ಕೆ ಇನ್ನು ಎಷ್ಟು ವರ್ಷ ಬೇಕಂತೆ ಇವರಿಗೆ, ಇವರಿಗೆ ಯಾಕಂತೆ ಈ ಯೋಜನೆಯನ್ನ ಜಾರಿಗೆ ತಂದಿರೋದು, ಅದರ ಕನಿಷ್ಠ ಪ್ರಜ್ಞೆಯೂ ಅಧಿಕಾರಿಗಳಿಗೆ ಇಲ್ವಾ? ಎಸ್ ಭವನ, ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಸರ್ಕಾರ ಏನು ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ, ತಂದಿದೆ. ಆದರೆ ಆ ಯೋಜನೆಗಳು ಎಷ್ಟರ ಮಟ್ಟಿಗೆ ಒಂದು ಡೆವಲಪ್ಮೆಂಟ್ ಆಗಿದೆ ಅಂತಕ್ಕಂಥದ್ದನ್ನು ಕ್ರಾಸ್ ಚೆಕ್ ಮಾಡೋದ್ರಲ್ಲಿ ಒಂದು ಸರ್ಕಾರ ಎಡವಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಚಿತ್ರದುರ್ಗದಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಕೇವಲ ಬಿಸಿ ಊಟ ಕೊಡಲಿಕ್ಕೂ ಸಹ ಅಕ್ಕಿ ಹಾಗೂ ಬೇಳೆ ಇಲ್ಲದ ಕಾರಣಕ್ಕೋಸ್ಕರ ಪ್ರೌಢಶಾಲೆಯಲ್ಲಿ ಹೋಗಿ ಅಲ್ಲಿ ಒಂದು ರೀತಿ ಸಾಲದ ರೀತಿಯ ಒಂದು ದವಸ ಧಾನ್ಯಗಳನ್ನು ಇಸ್ಕೊಂಡು ಬಂದು ಮಕ್ಕಳಿಗೆ ಬಿಸಿ ಊಟವನ್ನು ಹಾಕ್ತಕ್ಕಂಥ ಒಂದು ದುಸ್ಥಿತಿ ಚಿತ್ರದುರ್ಗದಲ್ಲಿ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಮಕ್ಕಳಿಗೆ ಸರಿಯಾದ ಒಂದು ಬಿಸಿ ಊಟದ ವ್ಯವಸ್ಥೆಯನ್ನೇ ಒಂದು ಸರ್ಕಾರ ಮಾಡ್ತಾ ಇಲ್ಲ. ಏನು ಮಾಡ್ತಾ ಇದೆ ಈ ಒಂದು DDP ಏನೋ ಒಂದು ಮಾತನ್ನು ಕೇಳೋಕ್ಕೆ ಹೋದರೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತಾರೆ ಅಂತಂದರೆ, ಈ ಒಂದು ಮೊನ್ನೆ ತಾನು ನಡೆದಂಥ ಲೋಕಸಭಾ ಚುನಾವಣೆಯ ವಿಚಾರವಾಗಿ ಹಾಗೂ ಲೋಕಸಭಾ ಚುನಾವಣೆ ಇದ್ದಿದ್ದರಿಂದ ಒಂದು ಟೆಂಡರ್ ಕರೆಯುವುದು ಲೇಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಇವರಿಗೆ ಎಷ್ಟು ಸಮಂಜಸ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ. ಯಾಕಂತಂದರೆ ಒಂದು ಬಿಸಿಯೂಟಕ್ಕೆ ತರಕಾರಿ ಆಗಿರ್ಬೋದು, ಒಂದು ದವಸ ಧಾನ್ಯಗಳಾಗಿರ್ಬೋದು ಕೊಡೋದಕ್ಕೆ ರಾಜಕೀಯದ ಒಂದು ಬಣ್ಣವನ್ನು ಎರಚ್ತಾರಲ್ಲ ಇವರು, ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತಕ್ಕಂಥದ್ದು ಒಂದು ರೀತಿ ಪೋಷಕರ ಒಂದು ಆರೋಪ ಕೊಡೋದು ಆಗಿದೆ ಅಂತಲೇ ಹೇಳ್ಬೋದು. ಭವನ, ಟೆಂಡರ್ ಕರೀಲಿಲ್ಲ ಅಥವಾ ಟೆಂಡರ್ಗೆ ಸಮಸ್ಯೆ ಇದೆ, ನೀತಿ ಸಂಹಿತೆಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಕನಿಷ್ಠ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು? ಆ ಮಕ್ಕಳಿಗೆ ಬಿಸಿಯೂಟದ ವ್ಯವಸ್ಥೆಗೆ ಧಕ್ಕೆ ಆಗದೆ ಇರೋ ಹಾಗೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅನ್ನೋದನ್ನು ಅಧಿಕಾರಿಗಳಿಗೆ ನಾವು ಹೇಳಿಕೊಡ್ಬೇಕು. ಹಾಗಾದ್ರೆ ಏನು ಭವನ, ಇದು ಚಿತ್ರದುರ್ಗದ ಶಿಕ್ಷಣ ಇಲಾಖೆ ಒಂದು ರೀತಿಯ ಮಲಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅವರು ಪರ್ಯಾಯ ವ್ಯವಸ್ಥೆ ಆಗಿ ಒಂದು ರೀತಿ ಬೇರೆ ಕಡೆಯಿಂದ ಏನಾದರೂ ಪ್ರೈವೇಟ್ ಆಗಿ ತರಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಸ್ಕೋಬೋದಾಯಿತು. ಆದರೆ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಸರ್ಕಾರದಿಂದ ಬರ್ತಕ್ಕಂಥದ್ದನ್ನೇ ಕಾಯ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಿಗೂ ಈಗಾಗಲೇ ಏನು ಒಂದು ರೀತಿ ಟೆಂಡರ್ ಮುಗಿದಿದ್ದು ಬಿಸಿಯೂಟಕ್ಕೆ ಏನೇನು ದವಸ ಧಾನ್ಯಗಳು ಬೇಕಾವಲ್ಲ ಸರ್ಕಾರಿ ಶಾಲೆಗಳಿಗೆ ಪ್ರಾಥಮಿಕ ಶಾಲೆಗಳಿಗೆ ಏನು ರವಾನೆ ಆಗಿದೆ. ಆದರೆ ಚಿತ್ರದುರ್ಗದ DDP ಏನು ಅವರು ಒಂದು ಪ್ರಶ್ನೆ ಮಾಡಿದ್ರೆ ಇಷ್ಟೊಂದು ತಡವಾಗ್ತಾ ಇರಲಿಲ್ಲ. ಯಾಕಂತಂದ್ರೆ ಇವರು ಹೋಗಿ ಮೇಲಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ ತಾನೆ ಇವರು ಏನು ಅಧಿಕಾರಿಗಳಿಗೂ ಮತ್ತು ಅಲ್ಲಿದ್ದ ದವಸ ಧಾನ್ಯಗಳು ರವಾನೆ ಆಗ್ತವೆ. ಆದರೆ ಇಲ್ಲಿನ DDP ಏನು ಸ್ವಲ್ಪ ನಿದ್ದೆಗಣ್ಣಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇದರಿಂದಾಗಿ ಚಿಕ್ಕ ಮಕ್ಕಳು ಏನು ಪ್ರಾಥಮಿಕ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅರೆ ಹೊಟ್ಟೆಯಲ್ಲಿ ತಾನು ಒಂದು ವಿದ್ಯಾಭ್ಯಾಸವನ್ನು ಕೇಳಿ ಪಾಠವನ್ನು ಕೇಳಿ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. ಭವನ, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ.